Good morning, children. Okay, now we are going to learn about the revision. How the punaravartana is now gunitaksharamanna okay. How the third in the now regular one the gunitaksharamanna now ninne taragatiyalli nortidvi revision dalli. How the hagadre ivattina taragatiyalli now revision dalli gunitaksharada mundina salugalanna nortidvi. Okay, modalige headline revision. True. Next.
ಸಂಕೇತ ಅಕ್ಷರಗಳನ್ನು ನೋಡ್ತಾ ಹೋಗೋಣ. ದ ದಿ ದಿ ದ ದಿ ದಿ ಅರ್ಥ ಆಯ್ತಲ್ಲ. ಓಕೆ, ಈಗ ನೆಕ್ಸ್ಟ್
ದೊಡ್ಡ ಥ ಆಮೇಲೆ ಬರುವಂತಹ ವ್ಯಂಜನಾಕ್ಷರ ಯಾವುದು ಹಾಗಾದ್ರೆ ಯಾವುದು ನ ಹೌದಾ ದೊಡ್ಡ ಥ ಆಮೇಲೆ ಬರುವಂತಹ ವ್ಯಂಜನಾಕ್ಷರ ನ ನ ಓಕೆ ಹಾಗಾದ್ರೆ ಈ ನ ಅಕ್ಷರದ ಗುಣಿತಾಕ್ಷರ ಸಾಧನ ನೋಡ್ತಾ ಹೋಗೋಣ ನ ನಾ ನಿ ನೀ ನು ನು ಹೌದಾ ನ ನಾ ನಿ ನೀ ನು ನು ನೆಕ್ಸ್ಟ್ ನೃ ಹೌದಾ ನೃ ಓಕೆ ನು ನು ನೃ ನೆಕ್ಸ್ಟ್ ನೆ ಅಕ್ಷರ ಸಾಲನ್ನು ನೀವೇನು ಮಾಡಬೇಕು ನೋಟ್ಬುಕ್ಕಲ್ಲಿ ಪ್ರತಿಯೊಂದು ಅಕ್ಷರವನ್ನು ಪ್ರತಿಯೊಂದು ಗುಣಿತಾಕ್ಷರ ಸಾಲಲ್ಲಿ ಬರುವಂಥ ಎಲ್ಲ ಅಕ್ಷರವನ್ನು ಓದ್ಕೊಳ್ಳಬೇಕು. ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಉಳಿದಂತಹ ಗುಣಿತಾಕ್ಷರ ಸಾಲನ್ನು ನಾವು ನಾಳೆ ತರಗತಿಯಲ್ಲಿ ನೋಡೋಣ. ಓಕೆ, ಹಾಗಾದರೆ ಈ ಗುಣಿತಾಕ್ಷರ ಸಾಲನ ಅಂದರೆ ಈ ಗುಣಿತಾಕ್ಷರಗಳನ್ನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಿ ಓದಬೇಕು ಅನ್ನೋದನ್ನು ನಾನು ಇವತ್ತು ಓದ್ತಾ ಇದ್ದೀನಿ. Thank you.
ಮಾಡಿ ಓದಬೇಕು ಪ್ರತಿಯೊಂದು ಅಕ್ಷರವನ್ನ ಯಾವ ರೀತಿಯಲ್ಲಿ ಉಚ್ಚಾರಣೆ ಮಾಡಿ ಓದಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೇನೆ ಅಂತ ಹೇಳಿದೆ ಅದೇ ತರದಲ್ಲಿ ನೀವು ಕೂಡ ಮನೆಯಲ್ಲಿ ಇವಾಗ ನೀತ ಅಕ್ಷರ ಸಾಲನ್ನ ಕೂಲೆಗೆ ಟಚ್ ಮಾಡಿ ಪ್ರತಿಯೊಂದು ಅಕ್ಷರವನ್ನ ಆ ಪ್ರತಿಯೊಂದು ಸಾಲಿನಲ್ಲಿ ಇರುವಂತ ಎಲ್ಲ ಅಕ್ಷರಗಳನ್ನ ಈ ಗುಣಿತಾಕ್ಷರಗಳು ನಿಮ್ಗೆ ನೆನಪಲ್ಲಿದ್ದು ಅಂದ್ರೆ ನೀವು ಈಸಿಯಾಗಿ ಪದವನ್ನು ನೀವು ರಚನೆ ಮಾಡ್ತೀರಿ ಪದವನ್ನು ಕೂಡ ಓದ್ತೀರಿ ವಾಕ್ಯಗಳನ್ನ ಓದ್ತೀರಿ ಅರ್ಥ ಇದ್ರ ಅದಕ್ಕಾಗಿ ಈ ಗುಣಿತಾಕ್ಷರಗಳನ್ನು ನೀವು ಓದ್ಕೋಬೇಕು ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕು ಅರ್ಥ ಆಯ್ತಲ್ಲ ಓಕೆ ಇನ್ನ ನಾಳೆ ತರಗತಿಯಲ್ಲಿ ನಾವು ಕೊನೆಯಂತ ಗುಣಿತಾಕ್ಷರಗಳನ್ನ ನೋಡೋಣ ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು ಓಕೆ ಈಗ ಹೋಗೋಣ ಓಕೆ ನಾಳೆ ತರಗತಿಯಲ್ಲಿ ಉಳಿದಂತಹ ಉಳಿತ ಅಕ್ಷರ ಸಾಲನ್ನು ನಾವು ನೋಡ್ತಾ ಹೋಗೋಣ ಓಕೆ